मूरने अलेय भीतिय नडुवे करुनाडिगे महा आपत्त महाराष्ट्रदल्ली कोरोना हेच्चागता इद्दरू कूड डोंट केर ओंदु कडे कोरोना मूरने अलेय भीति इदे अदर नडुवे करुनाडिगे ईग महाराष्ट्रदिंद आपत्तु कादिदे महाराष्ट्रदल्ली कोरोना हेच्चळवागता इदे कर्नाटक महाराष्ट्र गडियल्ली हीगिद्दू कूड बिगि क्रमगळे गडिगळल्ली जन बिंदासागि ओडाडुत्तिद्दारे ಬೇಕಾಬಿಟ್ಟಿ ತಪಾಸಣೆ ನಡೆಯುತ್ತಿದೆ ಬೆಳಗಾವಿ ಜಿಲ್ಲಾಡಳಿತದ ನಿರ್ಲಕ್ಷ್ಯದಿಂದಾಗಿ ರಾಜ್ಯಕ್ಕೆ ಆಪತ್ತು ತುರ್ಮರಿ ಶಿರೋಳ ಮಾರ್ಗ ಮಧ್ಯೆ ನೆಪ ಮಾತ್ರಕ್ಕೆ ಟೆಸ್ಟಿಂಗ್ ನಡೆಯುತ್ತಿದೆ ಬೇಕಾಬಿಟ್ಟಿ ತಪಾಸಣೆ ಆರ್ಟಿಪಿಸಿಆರ್ ನೆಗೆಟಿವ್ ರಿಪೋರ್ಟ್ ಲಸಿಕಾ ಪತ್ರ ಕೇಳೋರೇ ಇಲ್ಲ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಕ್ಯಾಮೆರಾ ಕಂಡು ಅಲರ್ಟ್ ಆಗಿದೆ ನಮ್ಮ ಕ್ಯಾಮೆರಾ ಮುಂದೆ ಅಧಿಕಾರಿಗಳಿಂದ ನಾಮಕ ಅವಸ್ಥೆಗೆ ತಪಾಸಣೆ ಬೇಕಾಬಿಟ್ಟಿ ತಪಾಸಣೆ ಇದೆ ಇದರಿಂದ ಏನು ಪ್ರಯೋಜನ ಕೊಲ್ಲಾಪುರದಿಂದ ಬೆಳಗಾವಿಗೆ ನಿತ್ಯ ಸಾವಿರಾರು ಜನ ಎಂಟ್ರಿ ಕೊಡ್ತಾರೆ ನಿನ್ನೆ ಅಷ್ಟೇ ಕೊಲ್ಲಾಪುರದಲ್ಲಿ 1614 ಕೇಸ್ಗಳು ದಾಖಲಾಗಿದೆ 25 ಮಂದಿ ಸಾವಿಗೀಡಾಗಿದ್ದಾರೆ ಮಹಾರಾಷ್ಟ್ರದ ಮೂರನೇ ಅಲೆಯ ಭೀತಿಯ ನಡುವೆ ಜನ ಆಪತ್ತು ತರುತ್ತಿದ್ದಾರೆ ಪ್ರತಿನಿಧಿ ಮಹಾಂತೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡಿ ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳವಾಗುತ್ತಿರುವ ಹಿನ್ನೆಲೆಯಲ್ಲಿ ಗಡಿ ಭಾಗದಲ್ಲಿ ಹೆಚ್ಚಿನ ಮುಂಜಾಗ್ರತೆ ವಹಿಸುವಂತೆ ರಾಜ್ಯ ಸರ್ಕಾರ ಆದೇಶಿಸಿದೆ ಆದರೆ ರಾಜ್ಯ ಸರ್ಕಾರದ ಆದೇಶಕ್ಕೆ ಕೌಡೆ ಕಾಸಿನ ಕಿಮ್ಮತ್ತಿಲ್ಲ ಎಂಬಂತೆ ಬೆಳಗಾವಿ ಜಿಲ್ಲಾಡಳಿತ ನಡೆದುಕೊಳ್ಳತಾ ಇದೆ ಅಂತಾನೆ ಹೇಳಬಹುದು ಯಾಕಂದ್ರೆ ನಾವು ಈಗ ಬೆಳಗಾವಿ ನಗರದಿಂದ ಹೊರವಲಯದಲ್ಲಿರುವಂತ ಅಂದ್ರೆ ಬೆಳಗಾವಿ ನಗರದಿಂದ 12 ಕಿಲೋಮೀಟರ್ ಅಂತರದಲ್ಲಿರುವಂತ ತುರ್ಮರಿ ಗ್ರಾಮದ ಬಳಿ ಏನು ಚೆಕ್‌ಪೋಸ್ಟ್ ನಿರ್ಮಿಸಿದ್ರು ಆ ತುರ್ಮರಿ ಗ್ರಾಮದ ಚೆಕ್‌ಪೋಸ್ಟ್ ಬಳಿ ಇರುವಂತದ್ದು ಈಗ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕ್ಯಾಮೆರಾ ಕಂಡ ತಕ್ಷಣ ಅಲ್ಲಿ ಪೊಲೀಸರು ಬಂದು ಈಗ ತಪಾಸಣೆಯಲ್ಲಿ ತೊಡಗಿದ್ದಾರೆ ಆದರೆ ಈವರೆಗೂ ಸಹ ಒಬ್ಬರು ಅಲ್ಲಿ ಯಾರೂ ತಪಾಸಣೆಯನ್ನು ನಡೆಸ್ತಾ ಇರಲಿಲ್ಲ ಬಿಂದಾಸಾಗಿ ರಾಜ್ಯಕ್ಕೆ ಮಹಾರಾಷ್ಟ್ರದ ವಾಹನಗಳು ಎಂಟ್ರಿ ಕೊಡ್ತಾ ಇದ್ವು ಪ್ರಮುಖವಾಗಿ ಗಮನಿಸಬೇಕಾದ ಅಂಶ ಅಂತಂದ್ರೆ ಬೆಳಗಾವಿ ನಗರದಿಂದ 12 ಕಿಲೋಮೀಟರ್ ಅಂತರದಲ್ಲಿ ಪಾಸ್ ಆದರೆ ಚಂದಗಡ ತಾಲೂಕು ಬರುತ್ತೆ ಅಂದ್ರೆ ಮಹಾರಾಷ್ಟ್ರದ ಕೊಲ್ಲಾಪುರ ಜಿಲ್ಲೆ ಚಂದಗಡ ತಾಲೂಕಿನ ಶಿನೋಳಿ ಗ್ರಾಮ ಮತ್ತು ಆ ರೀತಿ ಸುತ್ತಮುತ್ತಲಿನ ಗ್ರಾಮಗಳು ತುಂಬಾ ಬರ್ತವೆ ಅವು ಎಲ್ಲವೂ ಸಹ ಅಂದ್ರೆ ಅವರಿಗೆ ಕೊಲ್ಲಾಪುರ ನಗರ ದೂರವಾಗುವ ಹಿನ್ನೆಲೆಯಲ್ಲಿ ಎಲ್ಲರೂ ಸಹ ಅಂದ್ರೆ ಚಂದಗಡ ತಾಲೂಕಿನ ಗ್ರಾಮಸ್ಥರು ಎಲ್ಲರೂ ಬೆಳಗಾವಿಯ ಮಾರುಕಟ್ಟೆಗೆ ಬರ್ತಾರೆ ಬೆಳಗಾವಿ ಮಾರುಕಟ್ಟೆಯನ್ನು ಅವಲಂಬಿಸಿರುವಂತದ್ದು ಹೀಗಾಗಿ ಜನರು ದಿನನಿತ್ಯ ಓಡಾಟ ಇರುತ್ತೆ ಆದರೆ ಇಲ್ಲಿ ಏನು ಯಾರು ಮಹಾರಾಷ್ಟ್ರ ರಾಜ್ಯದಿಂದ ಬರ್ತಾರೋ ಅವರ ಕೋವಿಡ್ ನೆಗೆಟಿವ್ ವರದಿ ಆರ್ಟಿಪಿಸಿಆರ್ ನೆಗೆಟಿವ್ ವರದಿ ಅದೇ ರೀತಿ ವ್ಯಾಕ್ಸಿನೇಷನ್ ಪಡೆದ ಪ್ರಮಾಣಪತ್ರ ಇರಬೇಕು ಈ ಬಗ್ಗೆ ಪರಿಶೀಲನೆ ನಡೆಸಬೇಕು ಅಂತ ರಾಜ್ಯ ಸರ್ಕಾರ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದೆ ಆದರೂ ಇದು ಈ ಬಗ್ಗೆ ಇಲ್ಲಿ ಯಾವೊಬ್ಬ ಸಿಬ್ಬಂದಿ ಆಗಲಿ ಅಥವಾ ಅಧಿಕಾರಿಗಳಾಗಲಿ ಏನು ತಲೆ ಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ ನೆಪ ಮಾತ್ರಕ್ಕೆ ಚೆಕ್ ಪೋಸ್ಟ್ ಅನ್ನು ನಿರ್ಮಿಸಲಾಗಿದೆ ಹೊರತು ಯಾರೊಬ್ಬರು ತಪಾಸಣೆಯನ್ನು ನಡೆಸ್ತಾ ಇಲ್ಲ ನಿನ್ನೆ ತಾನೇ ಏನು ದೇಶದಲ್ಲಿ ಒಟ್ಟಾರೆಯಾಗಿ ಕೊರೋನಾ ಸೋಂಕು ಪ್ರಕರಣ ಪತ್ತೆಯಾಗಿತ್ತು ಅದರಲ್ಲಿ ಶೇಕಡ 50ರಷ್ಟು ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯದ ಪ್ರಕರಣಗಳು ಪತ್ತೆಯಾಗಿದ್ದು ಹೀಗಾಗಿ ಏನು ಬೆಳಗಾವಿ ನಗರಕ್ಕೆ ಅಂದರೆ ಗಡಿ ಭಾಗ ಆಗಿರುವುದರಿಂದ ಗಡಿ ಜಿಲ್ಲೆ ಆಗಿರುವುದರಿಂದ ಮಹಾರಾಷ್ಟ್ರಕ್ಕೆ ಹೊಂದಿಕೊಂಡಿರುವ ಜಿಲ್ಲೆ ಬೆಳಗಾವಿ ಜಿಲ್ಲೆ ಇಲ್ಲಿ ಹೆಚ್ಚಿನ ಮುಂಜಾಗ್ರತೆ ವಹಿಸುವ ಅವಶ್ಯಕತೆ ಇದೆ ಅಷ್ಟೇ ಅಲ್ಲದೆ ನಿನ್ನೆಯೂ ಮಹಾರಾಷ್ಟ್ರದಲ್ಲಿ 10,000ಕ್ಕಿಂತ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ ಕೊಲ್ಲಾಪುರ ಜಿಲ್ಲೆಯೊಂದರಲ್ಲಿ 1600 ಪ್ರಕರಣಗಳು ಪತ್ತೆಯಾದರೆ ಅಲ್ಲಿ ಈಗ 13,000 ಆಕ್ಟಿವ್ ಕೇಸ್ಗಳಿರುವಂಥದ್ದು ನಿನ್ನೆ ಒಂದೇ ದಿನ ಕೊಲ್ಲಾಪುರ ಜಿಲ್ಲೆಯಲ್ಲಿ 25 ಜನ ಸಾವನ್ನಪ್ಪಿದ್ದಾರೆ ಇಷ್ಟಾದರೂ ಸಹ ಬೆಳಗಾವಿ ಜಿಲ್ಲಾಡಳಿತ ಮಾತ್ರ ಎಚ್ಚೆತ್ತುಕೊಳ್ತಾ ಇಲ್ಲ ಗಡಿಭಾಗದಲ್ಲಿ ಕಟ್ಟುನಿಟ್ಟಿನ ತಪಾಸಣೆ ಆಗದಿದ್ದರೆ ಕುಂದಾನಗರಿ ಬೆಳಗಾವಿಗೆ ಮತ್ತೆ ಕಂಟಕ ಎದುರಾಗಲಿದೆ ಹೀಗಾಗಿ ಬೆಳಗಾವಿಯ ಜಿಲ್ಲಾಡಳಿತ ಕಟ್ಟುನಿಟ್ಟಿನ ನಿರ್ದೇಶನವನ್ನು ಹೊರಡಿಸಬೇಕು ಏನು ಚೆಕ್ಪೋಸ್ಟ್ಗಳಲ್ಲಿ ಸಿಬ್ಬಂದಿ ಇದ್ದಾರೆ ಆ ಚೆಕ್ಪೋಸ್ಟ್ ಸಿಬ್ಬಂದಿಗೆ ಕಟ್ಟುನಿಟ್ಟಿನ ತಪಾಸಣೆ ಕೈಗೊಳ್ಳುವಂತೆ ಆದೇಶಿಸಬೇಕು ಇಲ್ಲವಾದರೆ ಮತ್ತೆ ಬೆಳಗಾವಿಯಲ್ಲಿ ಕೊರೋನಾ ಮೂರನೇ ಅಲೆಯ ಭೀತಿ ಎದುರಾಗುತ್ತೆ ಮತ್ತೆ ಲಾಕ್ಡೌನ್ ಪರಿಸ್ಥಿತಿ ಉಂಟಾಗುತ್ತೆ ಎಂಬ ಆತಂಕವೂ ಸಾರ್ವಜನಿಕರಲ್ಲಿ ಇರುವಂಥದ್ದು ಕ್ಯಾಮರಾಮನ್ ನಡೇಶ್ ಪಾಟೀಲ್ ಜೊತೆ ಮಹಾಂತೇಶ್ ಕುರುಬೆಟ್ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬೆಳಗಾವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್